ಮಕ್ಕಳೇ ಈ ದಿನ ನಾನು ಪಾಠ ಎರಡು ಅನ್ನದಾನ ಇದರ ವಿವರಣೆಯನ್ನು ನೀಡಲಿದ್ದೇನೆ ಬರದ ಲೇಖಕರು ಚಂದ್ರಶೇಖರ ಕಂಬಾರ ಸಕಲ ದಾನಗಳಿಗೂ ಶ್ರೇಷ್ಠ ದಾನ ಅನ್ನದಾನ ಅನ್ನದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ ಸರ್ಕಾರವು ಸಹ ಮಕ್ಕಳಿಗೆ ಅಕ್ಷರ ದಾಸೋಹದ ಜೊತೆಗೆ ಅನ್ನದಾಸೋಹವನ್ನೂ ನೀಡುತ್ತಿದೆ ಉದಾಹರಣೆಗೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತಿದೆ ಇಂದು ಹಲವಾರು ದೇವಾಲಯಗಳು ಸಹ ಈ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ ಈ ದಿನ ಏಳನೇ ತರಗತಿಯ ಅನ್ನದಾನ ಪಾಠದ ಬಗ್ಗೆ ವಿವರಣೆ ನೀಡುತ್ತೇನೆ ಪಾಠ ಪ್ರವೇಶ ಕಥೆಗಳೆಂದರೆ ಎಲ್ಲರಿಗೂ ಬಲು ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬೇಕೇ ಬೇಕು ನಮ್ಮ ಹಿರಿಯರು ಕಥೆಗಳನ್ನು ಕಟ್ಟಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತಿದ್ದರು ಇಂದು ಹಸಿವಿನಿಂದ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ ಇನ್ನೊಂದೆಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವ ಜನರು ಇದ್ದಾರೆ ಅನ್ನದಾನದ ಮಹತ್ವವನ್ನು ಅರಿತು ಹಸಿದವರಿಗೆ ತನ್ನಲ್ಲಿರುವ ಅನ್ನವನ್ನು ನೀಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲ ಈ ರೀತಿಯ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಪ್ರಸ್ತುತ ಪಾಠದಲ್ಲಿ ಅನ್ನದಾನದ ಮಹತ್ವವನ್ನು ಜಾನಪದ ಶೈಲಿಯ ಕಥೆಯ ಮೂಲಕ ಮನೋಜ್ಞವಾಗಿ ಕಟ್ಟಿಕೊಡಲಾಗಿದೆ ಒಂದೂರಲ್ಲಿ ತಾಯಿ ಮಗ ಇದ್ದರು ತಾಯಿ ಅವರಿವರ ಮನೆಯ ಕಸ ಮುಸರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದುದನ್ನು ಇಬ್ಬರೂ ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನೂ ದಾನ ಮಾಡುತ್ತಿದ್ದಳು ಮಗ ಹೀಗೆ ಬೆಳೆದು ದೊಡ್ಡವನಾದ ವಯಸ್ಸಿಗೆ ಬಂದ ತಾಯಿ ಬರೆ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆಗಲಿಲ್ಲ ತಾಯಿ ಈಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು ಒಂದು ದಿನ ಮಗ ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಅನ್ನದಾನ ಒಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಎಂದ ಅದಕ್ಕೆ ತಾಯಿ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದಳು ಆ ಪುಣ್ಯ ಯಾವುದು ಪ್ರಶ್ನಿಸಿದ ಮಗ ಅದನ್ನು ಹೇಳುವುದು ನಮ್ಮಂಥ ನರಮನುಷ್ಯರಿಂದ ಹೇಗಾದೀತು ಅದು ಶಿವನಿಗೆ ಗೊತ್ತು ಅವನನ್ನೇ ಹೋಗಿ ಕೇಳು ಎಂದು ತಾಯಿ ಹೇಳಿದಳು ಸರಿ ಅದರಂತೆ ಮಗ ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು ವಿವರಣೆ ಹೀಗಿದೆ ಒಂದು ಊರಿನಲ್ಲಿ ಅಮ್ಮ ಮಗ ವಾಸ ಮಾಡ್ತಿರ್ತಾರೆ ಅಮ್ಮ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಿರ್ತಾರೆ ಅಲ್ಲದೆ ಕೆಲಸದ ಮನೆಯವ್ರು ಕೊಟ್ಟ ಊಟದಲ್ಲಿ ಸ್ವಲ್ಪವನ್ನ ಬೇರೆಯವ್ರಿಗೂ ದಾನ ಮಾಡ್ತಿರ್ತಾರೆ ಒಂದೊಂದು ದಿನ ಅನ್ನ ಉಳಿಯದೆ ಇದ್ದಾಗ ತಾನು ಉಪವಾಸ ಇದ್ದು ತನ್ನ ಮಗನಿಗೆ ಸ್ವಲ್ಪ ಊಟವನ್ನ ಕೊಡ್ತಿರ್ತಾಳೆ ಹೀಗೆ ಮಗ ಬೆಳೆದು ದೊಡ್ಡವನಾಗ್ತಾನೆ ಸಲ ಅವನು ಅಮ್ಮನಿಗೆ ಕೇಳ್ತಾನೆ ಅಮ್ಮ ನೀನು ಅನ್ನದಾನ ಮಾಡುವುದನ್ನು ಬಿಟ್ಟಿದ್ದರೆ ನಾವು ಇಷ್ಟೊತ್ತಿಗೆ ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಎಂದು ಅಮ್ಮನನ್ನ ಕೇಳ್ತಾನೆ ಅದಕ್ಕೆ ಅಮ್ಮ ಹೇಳ್ತಾರೆ ಮಗ ಎಲ್ಲ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಬಡತನ ಕೊನೆ ಇಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆಯವರೆಗೂ ಇರುತ್ತೆ ಅಂತ ಹೇಳ್ತಾಳೆ ಮಗನಿಗೆ ಆಗ ಮಗ ಹೇಳ್ತಾನೆ ಆ ಪುಣ್ಯ ಯಾವುದಮ್ಮ ಎಂದಾಗ ತಾಯಿ ಹೇಳ್ತಾಳೆ ನಮ್ಮಂಥ ನರ ಮನುಷ್ಯರು ಅದನ್ನು ಹೇಳೋದು ತುಂಬ ಕಷ್ಟ ಅದು ಆ ದೇವರಿಗೆ ಗೊತ್ತು ದೇವರು ಅಂದರೆ ಶಿವನಿಗೆ ಗೊತ್ತು ಹೋಗಿ ನೀನು ಶಿವನ್ನೇ ಕೇಳು ಅಂತ ಹೇಳ್ತಾಳೆ ಸರಿಯಮ್ಮ ಹಾಗಾದ್ರೆ ನಾನು ಶಿವನ್ನ ಕೇಳ್ತೀನಿ ಅಂತೇಳಿ ಅಮ್ಮನ ಅಪ್ಪಣೆ ಪಡ್ಕೊಂಡು ಹೊರಡ್ತಾನೆ ಹೋಗ್ತಾ 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 ದೊಡ್ಡದೊಂದು ಕಾಡಿಗೆ ಬಂದ್ಬಿಡ್ತಾನೆ ಅಲ್ಲಿ ಗಿಡ ಮರ ದೊಡ್ಡದಾಗಿ ಬೆಳೆದ್ ನಿಂತಿರುತ್ತೆ ಬೆಟ್ಟ ಹತ್ತಿ ಹಿಳಿದು ಬರೋ ಅಷ್ಟರಲ್ಲಿ ಸಂಜೆ ಆಗೋಗುತ್ತೆ ಮುಂದೆ ಏನ್ ಮಾಡ್ತಾನೆ ಮುಂದೆ ಏನು ಮಾಡಬೇಕೆಂದು ಹೊಳೆಯದಾಯಿತು ಆಗ ಅಲ್ಲಿಗೊಬ್ಬ ಬೇಡ ಬಂದ ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಹೇ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋದಿಯಂತೆ ಬಾ ಅಂದ ಹುಡುಗನಿಗೂ ಅಷ್ಟೇ ಬೇಕಾಗಿತ್ತು ಬೇಡನೊಂದಿಗೆ ಹೋದ ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ ನಾನೇ ಕರೆದು ತಂದೆ ಹಿಂದಿದ್ದು ನಾಳೆ ಹೋಗುತ್ತಾನೆ ಹಸಿದಿದ್ದಾನು ಹಣ್ಣು ಹಾಲು ಕೊಡು ಅವಳು ಅದೆಲ್ಲ ನನ್ನಿಂದ ಆಗದು ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಇಲ್ಲದಿದ್ದರೆ ಬಿಡು ಎಂದಳು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ ಹುಡುಗ ದಣಿದಿದ್ದೀಯಪ್ಪ ಮಲಗು ಅಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ ಹಾಸಿಗೆ ಹಾಸಿ ಮಲಗಿಸಿದ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ ಆದರೆ ರಾತ್ರಿ ಹುಲಿ ಬಂದು ಹೊರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನೂ ತಿಂದು ಹಾಕಿತು ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೆ ಹೋಯಿತು ಮುಂಜಾನೆ ಅವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ ಪಾಪ ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣ ಮಾಡಿದ ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ ಇವನನ್ನು ನೋಡಿ ಹುಡುಗ ಎಲ್ಲಿ ಹೊರಟಿರುವೆ ಅಂದ ಒಂದು ಪ್ರಶ್ನೆ ಇದೆ ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ ಎಂದ ಹಾಗಿದ್ದರೆ ನನ್ನದೂ ಒಂದು ಪ್ರಶ್ನೆ ಇದೆ ಕೇಳಿಕೊಂಡು ಬರುತ್ತೀಯಾ ಎಂದ ರಾಜ ಏನದು ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ ತಟ್ಟಂತ ಒಂದು ಹನಿ ನೀರಿಲ್ಲ ಯಾಕೆಂದು ಕೇಳಿಕೊಂಡು ಬರುತ್ತೀಯ ಹಾಗಲೆಂದು ಹುಡುಗ ಮುಂದೆ ಹೊರಟ ಮುಂದೆ ಹೋಗುವಷ್ಟರಲ್ಲಿ ಒಬ್ಬ ಕುಂಟ ಕುಳಿತಿದ್ದ ಅವನು ತಮ್ಮ ನನ್ನ ಕುಂಟುತನಕ್ಕೆ ಏನು ಕಾರಣವೆಂದು ಕೇಳಿಕೊಂಡು ಬಾ ಅಂದ ಆಗಲೆಂದು ಹುಡುಗ ಮುಂದೆ ಹೊರಟ ವಿವರಣೆ ನೋಡೋಣ ಹುಡುಗ ಶಿವನನ್ನ ನೋಡೋಕೆ ಅಂತ ಒಂದು ಕಾಡಿ ಹೋಗ್ತಾನೆ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳೆಲ್ಲ ಇರುತ್ತೆ ಸಂಜೆ ಬೇರೆ ಆಗಿ ಕತ್ಲೆ ಆಗೋಗಿರುತ್ತೆ ಮುಂದೆ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡ್ತಿದ್ದ ಅಷ್ಟರಲ್ಲಿ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬರ್ತಾನೆ ಬೇಡ ಅಂದ್ರೆ ಬೇಟೆಗಾರ ಆ ಹುಡುಗನನ್ನ ನೋಡ್ತಾನೆ ನೋಡ್ಬಿಟ್ಟು ಹೇಳ್ತಾನೆ ಅಯ್ಯೋ ಈ ಹುಡುಗ ಹುಲಿ ಸಿಂಹಗಳ ಪಾಲಿಗೆ ಬಿಟ್ಟಾನು ಅಂತ ಅಂದು ಆ ಹುಡುಗನಿಗೆ ಹೇಳ್ತಾನೆ ಹೇ ಹುಡುಗ ಈಗಾಗಲೇ ಸಂಜೆಯಾಗಿದೆ ಈ ಸ್ಥಳದಲ್ಲಿ ಹುಲಿ ಸಿಂಹಗಳು ಹೆಚ್ಚಾಗಿವೆ ನೀನು ಇಲ್ಲಿ ಇರಬೇಡ ಬಾ ನಮ್ಮ ಗುಡಿಸಲಲ್ಲಿ ಇರು ನಾಳೆ ಹೋಗಿವಿ ಅಂತ ಆ ಹುಡುಗನನ್ನು ಕರೀತಾನೆ ಆ ಹುಡುಗನಿಗೂ ಕೂಡ ಅದೇ ಬೇಕಾಗಿತ್ತು ಏನು ಮಾಡ್ತಾನೆ ಬೇಟೆಗಾರನ ಜೊತೆ ಅವನ ಗುಡಿಸಲಿಗೆ ಹೋಗ್ತಾನೆ ಬೇಟೆಗಾರ ತನ್ನ ಹೆಂಡತಿಗೆ ಹೇಳ್ತಾನೆ ಈ ಹುಡುಗ ಒಬ್ಬನೇ ಕಾಡಿನಲ್ಲಿ ಹಲ್ದಾಡ್ತಿದ್ದ ಅವನನ್ನು ಕರ್ಕೊಂಡು ಬಂದೆ ಇವತ್ತು ಇಲ್ಲೇ ಇರ್ತಾನೆ ನಾಳೆ ಹೋಗ್ತಾನೆ ಅವನಿಗೆ ತುಂಬ ಹಸುವಾಗಿದೆ ಹಣ್ಣು ಹಾಲು ಕೊಡು ಅಂತ ಹೇಳ್ತಾನೆ ಅದಕ್ಕೆ ಬೇಡ ಬೇಟೆಗಾರನ ಹೆಂಡತಿ ಹೇಳ್ತಾಳೆ ನಿನ್ನ ಪಾಲಿನ ಹಣ್ಣು ಹಾಲು ಬೇಕಾದರೆ ಕೊಡು ನಾನು ಮಾತ್ರ ಕೊಡಲ್ಲ ಅಂತ ಹೇಳ್ತಾಳೆ ಆವಾಗ ಬೇಟೆಗಾರ ಏನು ಮಾಡ್ತಾನೆ ಅವನ ಪಾಲಿನ ಆ ಹಣ್ಣು ಹಾಲನ್ನೇ ಆ ಹುಡುಗನಿಗೆ ಕೊಡ್ತಾನೆ ಅಲ್ಲದೆ ಅವನಿಗೆ ಹಾಸಿಗೆ ಹಾಸ್ತಾನೆ ಮಲಗಿಸ್ತಾನೆ ಮಲಗಿಸಿ ಅವನಿಗೆ ಕಾಲನ್ನು ಒತ್ತುತ್ತಾನೆ ಹುಡುಗ ಹಾಗೆ ನಿದ್ದೆ ಮಾಡ್ತಿರ್ತಾನೆ ಆಮೇಲೆ ಏನಾಗುತ್ತೆ ಇವನು ಮ ಗುಡಿಸ್ಲು ತುಂಬ ಚಿಕ್ಕರೋದ್ರಿಂದ ಬೇಟೆಗಾರನ ಒಳಗಡೆ ಮಲ್ಕೊಳ್ಳೋದು ಜಾಗ ಆಗೋದಿಲ್ಲ ಅವನೇನು ಮಾಡ್ತಾನೆ ಗುಡಿಸಲಿನ ಬಾಗಿಲ ಬಾಗಿಲಲ್ಲಿ ಮಲ್ಕೋತಾನೆ ಅಂದರೆ ಅರ್ಧ ದೇಹ ಬಾ ಗುಡಿಸ್ಲು ಒಳಗಡೆ ಇರುತ್ತೆ ಅರ್ಧ ದೇಹ ಹೊರಗಡೆ ಇರುತ್ತೆ ಮಧ್ಯರಾತ್ರಿ ಏನಾಗತ್ತೆ ಒಂದು ಹುಲಿ ಬರುತ್ತೆ ಒಂದು ಹುಲಿ ಬಂದು ಏನು ಮಾಡತ್ತೆ ಆ ಬೇಟೆಗಾರನನ್ನು ತಿಂದ್ಬಿಡತ್ತೆ ಅಷ್ಟೇ ಅಲ್ಲದೆ ರಕ್ತದ ವಾಸನೆ ಗೊತ್ತಿರುತ್ತಲ್ಲ ಅದೇನು ಮಾಡುತ್ತೆ ಮತ್ತೆ ಗುಡಿಸಲು ಒಳಗಡೆ ಹೋಗುತ್ತೆ ಆ ಬೇಟೆಗಾರನ ಹೆಂಡತಿಯನ್ನು ಕೂಡ ತಿಂದುಬಿಡತ್ತೆ ಹುಲಿಗೆ ಹೊಟ್ಟೆ ಪೂರ್ತಿ ಭರ್ತಿ ಆಗಿದ್ರಿಂದ ಅದೇನು ಮಾಡುತ್ತೆ ಆ ಹುಡುಗನನ್ನು ತಿನ್ನಲ್ಲ ಅವನನ್ನು ಹಾಗೆ ಬಿಟ್ಟು ಹೊರಟೋಗ್ಬಿಡತ್ತೆ ಹುಡುಗ ಬೆಳಗ್ಗೆ ಆಗುತ್ತೆ ಎದ್ದೋಳ್ತಾನೆ ಎದ್ದು ನೋಡಿದ್ರೆ ಆ ಗುಡಿಸಲನ ಬಾಗಿಲಲ್ಲೆಲ್ಲ ಬರೀ ಮೂಳೆಗಳು ಬಿದ್ದಿರುತ್ತೆ ಎಲುಬುಗಳ್ಗೆ ಎಲುಬುಗಳು ಅಂದರೆ ಮೂಳೆಗಳು ಬಿದ್ದಿರುತ್ತೆ ಅವನಿಗೆ ತುಂಬ ಬೇಜಾರಾಗತ್ತೆ ತುಂಬ ದುಃಖಪಟ್ಟು ಏನು ಮಾಡ್ತಾನೆ ಸರಿ ನಾನೇನು ಇರ್ಲಿರೋದು ಬೇಡ ಅಂಥೇಳಿ ಅವನು ಪ್ರಯಾಣನ ಮುಂದುವರಿಸ್ತಾನೆ ಹಾಗೇ ದಾರಿಯಲ್ಲಿ ಬರ್ತಾ ಇರ್ತಾನೆ ಅಲ್ಲೊಬ್ಬ ರಾಜ ಕೂತಿರ್ತಾನೆ ಹೇಗೆ ಕೂತಿರ್ತಾನೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ ಈ ಹುಡುಗ ಹೋಗ್ತಾ ಇರೋದು ನೋಡ್ಬಿಟ್ಟು ಏ ಹುಡುಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ನಾನು ಶಿವನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತಾನೆ ನನ್ನದೊಂದು ಪ್ರಶ್ನೆ ಇದೆ ಶಿವನ ಹತ್ರ ಉತ್ತರ ಕೇಳ್ಕೊಂಡ್ಬಾ ಅಂತ ಹೇಳ್ತಾನೆ ಆ ರಾಜ ಹೌದಾ ಏನದು ಪ್ರಶ್ನೆ ಅಂತ ಕೇಳ್ತಾನೆ ಅದಕ್ಕೆ ರಾಜ ಹೇಳ್ತಾನೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕೆರೆ ಕಟ್ಸಿದ್ದೀನಿ ಒಂದು ಹನಿ ನೀರು ಕೂಡ ಬಂದಿಲ್ಲ ಯಾಕೆ ನೀರು ಬಂದಿಲ್ಲ ಬರ್ತಿಲ್ಲ ಅಂತ ಬಾ ಅಂತ ಹೇಳ್ತಾನೆ ಸರಿ ಆಯಿತು ಕೇಳ್ಕೊಂಡು ಬರ್ತೀನಿ ಅಂಥೇಳಿ ಹುಡುಗ ಮುಂದೆ ಹಾಗೆಯೇ ಹೊಡ್ತಾನೆ ಇರ್ತಾನೆ ಹೋಗ್ತಾ ಇರೋವಾಗ ಅಲ್ಲೊಬ್ಬ ದಾರಿನಲ್ಲೇ ಕುಂಟ ಕೂತಿರ್ತಾನೆ ಆ ಕುಂಟ ಹೇಳ್ತಾನೆ ತಮ್ಮ ನನ್ನ ನಾನು ಕುಂಟ ನನ್ನ ಕುಂಟುತನಕ್ಕೆ ಏನ್ ಕಾರಣ ಅಂಥೇಳಿ ಶಿವನನ್ನ ಕೇಳ್ಕೊಂಡ್ ಬಾ ಅಂತ ಹೇಳ್ತಾನೆ ಹುಡುಗಾಯಿತು ಸರಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಮುಂದೆ ಹೊರಡ್ತಾನೆ ಮುಂದೆ ದಾರಿಯಲ್ಲಿ ಒಂದು ಹುತ್ತ ಸಿಕ್ಕಿತು ಅದರಲ್ಲಿ ಅರ್ಧ ಹೊರಗೂ ಅರ್ಧ ಒಳಗೂ ಸಿಕ್ಕಿಕೊಂಡು ಹಿಂದಕ್ಕೂ ಮುಂದಕ್ಕೂ ಚಲಿಸಲಾರದ ಒಂದು ಸರ್ಪವಿತ್ತು ಅದಕ್ಕೂ ತನ್ನ ಪ್ರಯಾಣದ ಉದ್ದೇಶ ಹೇಳಿದ ಅದು ನನ್ನ ಇಂಥ ಸ್ಥಿತಿಗೆ ಏನು ಕಾರಣ ಕೇಳಿಕೊಂಡು ಬಾ ಎಂದಿತು ಹುಡುಗ ಆಗಲೆಂದು ಹೇಳಿ ಮುಂದಕ್ಕೆ ಹೊರಟ ಹೋದ ಹೋದ ಸೀದಾ ಕೈಲಾಸ ಪರ್ವತಕ್ಕೆ ಹೋದ ಅಲ್ಲಿ ಶಿವ ಪಾರ್ವತಿ ಕುಳಿತಿದ್ದರು ಹೋಗಿ ನಮಸ್ಕರಿಸಿ ಶಂಭೋ ಅನ್ನದಾನದ ಪುಣ್ಯ ಏನು ಹೇಳಬೇಕು ಎಂದ ಅದಕ್ಕೆ ಶಿವನು ಹುಡುಗ ಹಾಗೆ ದಾರಿನಲ್ಲಿ ಮುಂದೆ ಹೋಗ್ತಾ ಇರ್ತಾನೆ ದಾರಿನಲ್ಲಿ ಒಂದು ಹುತ್ತ ಸಿಕ್ಕತ್ತೆ ಆ ಹುತ್ತದಲ್ಲಿ ಅರ್ಧ ಒಳಕ್ಕೆ ಅರ್ಧ ಹೊರಕ್ಕೆ ಸಿಕ್ಕಾಕೊಂಡು ಒಂದು ಹಾವಿರುತ್ತೆ ಆ ಹಾವು ಕೇಳತ್ತೆ ನನ್ನ ಈ ಸ್ಥಿತಿಗೆ ಏನು ಕಾರಣ ಕೇಳಿಕೊಂಡು ಬಾ ಅಂತ ಹೇಳುತ್ತೆ ಆ ಹುಡುಗನಿಗೆ ಆ ಹುಡುಗ ಆಯಿತು ಸರಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದ ಹೋಗ್ತಾನೆ 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 ಸೀದಾ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಆ ಹುಡುಗ ಹೋದಾಗ ಅಲ್ಲಿ ಶಿವ ಪಾರ್ವತಿ ಕೂತ್ಕೊಂಡಿರ್ತಾರೆ ಹೋಗಿದ ತಕ್ಷಣ ಹುಡುಗ ಏನು ಮಾಡ್ತಾನೆ ದೇವರಿಗೆ ನಮಸ್ಕಾರ ಮಾಡ್ತಾನೆ ಹುಡುಗ ಶಿವನ ಬಳಿ ಕೇಳಿದ ಪ್ರಶ್ನೆ ಅನ್ನದಾನದ ಪುಣ್ಯ ಏನು ಅದಕ್ಕೆ ಉತ್ತರ ಮೇಲೆ ರಾಜ ಕೇಳಿರುವಂತ ಪ್ರಶ್ನೆ ಕೋಟಿ ಹಣ ಖರ್ಚು ಮಾಡಿದ್ರು ಕೆರೆಯಲ್ಲಿ ಯಾಕೆ ನೀರು ಬಂದಿಲ್ಲ ಅಂತೇಳಿ ಆಮೇಲೆ ಮತ್ತೆ ಆ ಕುಂಟನ ಪ್ರಶ್ನೆ ನನ್ನ ಈ ಕುಂಟುತನಕ್ಕೆ ಕಾರಣ ಏನು ಅಂತೇಳಿ ಮತ್ತೆ ಸರ್ಪದ ಪ್ರಶ್ನೆ ನನ್ನ ಈ ಸ್ಥಿತಿಗೆ ಕಾರಣ ಏನು ಇದಕ್ಕೆಲ್ಲ ಶಿವ ಏನಂತ ಉತ್ತರ ಕೊಡ್ತಾನೆ ನಾವು ಮುಂದಿನ ತರಗತಿನಲ್ಲಿ ನೋಡೋಣ ಧನ್ಯವಾದಗಳು